ಶರಣು ಶರಣಾಗಿ ಕಲಿದೇವರ ದೇವ ಕಲಿದೇವರ ದೇವ ಶರಣು ಶರಣಾಗಿ ಕಲಿದೇವರ ದೇವ ಕಲಿದೇವರ ದೇವ ಶರಣು ಶರಣಾಗಿ ಕಲಿದೇವ ವೀರಗಟ್ಟಿ ಮಡಿವಾಡ ಮಾಚಿದೆ ಟಿವಿಯ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಇವತ್ತು ಒಂದು ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇವತ್ತು ಮಡಿವಾಳ ಮಾಚಿದೇವರ ದೇವಸ್ಥಾನವನ್ನು ಮರುಸ್ಥಾಪಿಸಲಾಗಿದೆ ನಮ್ಮ ಹಗರಿ ಬೊಮ್ಮನಹಳ್ಳಿಯಲ್ಲಿ. ನನ್ನ ಜೊತೆ ಇದ್ದಾರೆ ತಾಲೂಕಿನ ಮಡಿವಾಳ ಸಂಘದ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ನಾವು ಈ ದೇವಸ್ಥಾನವನ್ನು ರಾತ್ರಿಯಿಂದ ಹೋಮ ಹವನ ಕಾರ್ಯಕ್ರಮಗಳನ್ನು ಮಾಡಿ ಮರು ಪ್ರತಿಷ್ಠಾಪಿಸಿದ್ದಾರೆ, ಮರು ಉದ್ಘಾಟನೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಸದಸ್ಯರ ಹತ್ರ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ, ಮೇಘರಾಜ್ ಅವರು ನಮ್ಮ ಜೊತೆ, ಎಲ್ಲ ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಹನುಮಂತಣ್ಣವ್ರು ಇದ್ದಾರೆ, ಹುಲ್ಗಪ್ಪರ್ ಅಧ್ಯಕ್ಷರಾದಂಥ ಇದ್ದಾರೆ, ರಾಮಣ್ಣರು ಇದ್ದಾರೆ, ಸೊ ಕೊಟ್ರೇಶ್ ಅವರು ಇದ್ದಾರೆ, ಸಾಕಷ್ಟು ಜನ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಸೊ ಉಪಾಧ್ಯಕ್ಷರಾದಂಥ ಹುಲ್ಗಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಹುಲ್ಗಪ್ಪ ಅವರ, ನಮಸ್ಕಾರ, ಬನ್ನಿ ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಸೊ ಇವತ್ತು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಇವತ್ತು ಏನೇನು ಕಾರ್ಯಕ್ರಮಗಳು ನಡೆದು ಅಂತೇಳಿ ನಮಗೆ ಅಶೋಕ್ ಅವ್ರು ತಿಳಿಸ್ಕೊಡ್ತಾರೆ. ನಾನು ನಂತರ ಹುಲ್ಗಪ್ಪ ಅವ್ರ ಜೊತೆ ಮಾತಾಡ್ತೇನೆ. ಅಶೋಕ್ ಅವರೇ, ಏನೇನು ರಾತ್ರಿಯಿಂದ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿದ್ರಿ, ಹೇಗೆ ಮರುಸ್ಥಾಪಿಸಿದ್ರಿ, ಸ್ವಲ್ಪ ನಮ್ಮ ಎಲ್ಲ ಪ್ರೇಕ್ಷಕರಿಗೆ ಜನರಿಗೆ ತಿಳಿಸಿಕೊಡಿ ಅಂತ ಕೇಳ್ಕೊತೀನಿ. ಸರ್, ನಮ್ಮ ತಾಲೂಕು ಮಡಿವಾಳ ಸಮಾಜ ವತಿಯಿಂದ ಸರ್ ನಿನ್ನೆ ಸಾಯಂಕಾಲ 4 ಗಂಟೆಯಿಂದ ಹೋಮ ಮತ್ತೆ ಪೂಜೆ ಕಾರ್ಯಕ್ರಮಗಳೆಲ್ಲ ಸ್ವಾಮಿಯವ್ರು ಬಂದ್ರು ಸರ್. ನಮ್ಮ ದೇವಸ್ಥಾನ ಹಳೇದಿತ್ತು ಸರ್, ನಾವು ಹಳೆ ದೇವಸ್ಥಾನ ಒಂದು ಸ್ವಲ್ಪ ಭಾಳ ಇದಾಗಿತ್ತು, ಅದನ್ನ ಇದು ಮಾಡಿ ಸರ್ ಹೊಸದಾಗಿ ದೇವಸ್ಥಾನ ಭವನ ಎಲ್ಲ ನಿರ್ಮಾಣ ಮಾಡಕ್ ಕುಂತೀವಿ ಸರ್. ಈಗ ನಮ್ಮ ದೇವಸ್ಥಾನ ಓಪನಿಂಗ್ ಆಗಿರೋದ್ಲಿ ಈಗ ರೆಡಿ ಮಾಡಿ ಸರ್ ನಾವು ಅದಕ್ಕೆ ಹಂಗಾಗಿ ಮತ್ತೆ ಮಾಚಿದೇವ್ರ ಪ್ರತಿಷ್ಠಾಪನೆ ಇವತ್ತು ನಿನ್ನೆ ಇವತ್ತು 2 ದಿನ ಮಾಡಕ್ ಕುಂತೀವಿ ಸರ್. ಈಗ ನಾವು ಏನು ಅಗ್ರಿಮೇಳ್ಯರ್ ಅಷ್ಟೇ ಒಂದು ಸ್ವಲ್ಪ ಜನ ಸೇರಿ ಮಾಡಕ್ಕಂತೀವಿ ಸರ್. ಮುಂದೆ ಭವನ ಉದ್ಘಾಟನೆ ಇದ್ದಾಗ ತಾಲೂಕು ಸಮಾಜದಾಗ ಎಲ್ಲ ಸ್ವಾಮಿಗಳನ್ನ ಕರೆದು ಎಲ್ಲರನ್ನ ಜನಗಳು ಕರೆದು ದೊಡ್ಡ ಮಟ್ಟದಾಗ ಮಾಡ್ಬೇಕಂತಿದ್ವಿ ಸರ್. ಈಗ ಸದ್ಯಕ್ಕೆ ಮಾತ್ರ ದೇವಸ್ಥಾನ ಮರುಸ್ಥಾಪನೆ ಆಗಿರಲಿಂದ ಇಲ್ಲೇ ಲೋಕಲ್ನವ್ರು ಸೇರಿ ಒಂದು ಸ್ವಲ್ಪ ಅಧ್ಯಕ್ಷರು ಉಪಾಧ್ಯಕ್ಷರು ಇವರು ಖಜಾಂಚಿ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಅವ್ರ ಸಮ್ಮುಖದಿಂದ ಸುಮ್ಮನೆ ಉದ್ಘಾಟನೆ ಮಾಡಿ ಸರ್. ಮುಂದೆ ಭವನ ಉದ್ಘಾಟನೆ ಮಾಡೋಕ್ಕಾರೆ ತಾಲೂಕು ಲೆವೆಲ್ ಕರೆಸಿ ಎಲ್ಲರನ್ನ ಕರೆಸಿ ಮಾಡ್ಬೇಕಂತೇವೆ. ಓಕೆ, ತುಂಬಾ ಸಂತೋಷ. ಏನೇನು ಪೂಜಾ ಕಾರ್ಯಕ್ರಮಗಳನ್ನು ನೀವು ನಿನ್ನೆಯಿಂದ ಮಾಡಿದ್ರಿ? ಹೋಮ ಹವನಗಳು ಮಾಡಿ ಸರ್, ಮತ್ತೆ ಮೇಳ ಸಮ್ಮೇಳ ಅವೆಲ್ಲ ಬಂದ ಪ್ರತಿಷ್ಠಾಪನೆ, ಮತ್ತೆ ಇವತ್ತು ದೇವರು ಪ್ರತಿಷ್ಠಾಪನೆ ಸರ್. 6 ಗಂಟೆಗೆ ಬೆಳಿಗ್ಗೆ 6 ಗಂಟೆಗೆ ಇತ್ತು ಸರ್ ಮುಹೂರ್ತ. 6 ಗಂಟೆ ಒಳಗೆ ನಾವೆಲ್ಲರೂ ಬಂದು ನಮ್ಮ ಸಮಾಜದವರೆಲ್ಲರೂ ಬಂದು ಪ್ರತಿಷ್ಠಾಪನೆ ಮಾಡಿ ಈಗೆಲ್ಲ ಪೂಜಾ ಕಾರ್ಯಗಳು ಮುಗಿಸಿವಿ ಸರ್. ಈಗ ಮಧ್ಯಾಹ್ನ ಪ್ರಸಾದ ಅದೆಲ್ಲ ಇರುತ್ತೆ ಸರ್, ಇವಾಗ ಟಿಫನ್ ವ್ಯವಸ್ಥೆ ಇದೆ ಸರ್ ಮಾಡಿ ಇವಾಗ ಬೆಳಗಿಂದು, ಮತ್ತೆ ಮಧ್ಯಾಹ್ನ ಉಗ್ಗಿ ಅನ್ನ ಸಾಂಬಾರು ಎಲ್ಲ ದೇವರಿಗೆ ಏನು ಇದು ಮಾಡಿ ಸರ್ ಅಡಿಗಿಡಿ ನೈವೇದ್ಯ ನೈವೇದ್ಯ ಮಾಡ್ತೀವಿ ಎಲ್ಲ ಸ್ವಾಮಿಗಳಿಗೆ. ತುಂಬ ಸಂತೋಷ. ನಮ್ಮ ಜೊತೆ ಹುಲ್ಗಪ್ಪ ಅವರು ಇದ್ದಾರೆ, ಸೊ ಅವ್ರ ಉಪಾಧ್ಯಕ್ಷರು, ಅವ್ರ ಹತ್ರನ ಒಂದು ಮಾತಾಡ್ಸೋಣ. ಸೊ ಹುಲ್ಗಪ್ಪ ಅವರು, ಏನೇನು ಪೂಜಾ ಕಾರ್ಯಕ್ರಮ ಮಾಡಿದ್ರಿ, ಹೇಗೆ ಗುಡಿ ಉದ್ಘಾಟನೆ ಮಾಡಿದ್ರಿ, ಸ್ವಲ್ಪ ತಿಳಿಸ್ಕೊಡಿ ನಮ್ಮ ಪ್ರೇಕ್ಷಕರಿಗೆ. ಮೊದಲು 2007 ಪ್ರತಿಷ್ಠಾಪನೆ ಮಾಡಿದ್ವಿ ಮೂರ್ತಿ. ಮೊನ್ನೆ ಸ್ವಲ್ಪ ಅದೆಲ್ಲ ಮೇಲ್ಚಾವಣಿ ಅದೆಲ್ಲ ಸ್ವಲ್ಪ ವೀಕ್ ಆಗಿರ್ಲಿಂದ ಎಲ್ಲ ದೈವಸ್ಥರೆಲ್ಲ ಸೇರಿ ಮಾತಾಡಿ ಕಡೆಗೆ ಬೇರೆ ಮಾಡೋಣ ಅಂತಂದೇಳಿ ಮಾಡಿದ್ವಿ. ನಾವೇನ ಸಣ್ಣದಾಗಿ ಮಾಡೋಣ ಅಂದ್ಕೊಂಡಿದ್ವಿ ಗುಡಿನ. ಮತ್ತೆ ನಮ್ಮ ಖಜಾಂಚಿ ಪ್ರಕಾಶ್ ಅವರು ಅಧ್ಯಕ್ಷರು, ನಮ್ಮ ಸಿನಪ್ ಕಾರ್ಯದರ್ಶಿ ಇವರೆಲ್ಲರ ಎಲ್ಲ ಇದ ಚೆನ್ನಾಗಿ ದೊಡ್ಡದಾಗಿ ಮಾಡೋಣ, ಒಳ್ಳೆ ಹೆಸರು ಇರ್ತೈತಿ, ಒಂದು ಕಲ್ಲಿಂದ ಮಾಡೋಣ ಅಂತಂದು ಹೇಳಿದ್ರು. ಆಯ್ತಪ್ಪ ಮಾಡೋಣ. ಕಲ್ಲಿನ ಶಿಲ್ಪಕಲೆಯನ್ನ ಬೆಳೆಸಿ ಮಾಡಲಾಗಿದೆ, ನಾನು ನೋಡ್ತಾ ಇದ್ದೀನಿ ದೇವಸ್ಥಾನ ಬಹಳ ಚೆನ್ನಾಗಿ ಸೊಗಸಾಗಿ ಮೂಡಿ ಬಂದಿದೆ. ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು, ಅದು ಒಳ್ಳೆ ಎಲ್ಲ ಉಸ್ತುವಾರಿ ನಮ್ಮ ಅಧ್ಯಕ್ಷರು ಖಜಾಂಚಿ ಎಲ್ಲರೂ ಸೇರಿ ಮಾಡಿ ಅಲ್ಲ ಅವರು ಅವ್ರ ಮುಂದಾಳತ್ವನ ಶ್ರಮ ಅವ್ರದ್ದು, ಆಮೇಲೆ ನಮ್ದು. ಓಕೆ, ನಾವೇನಪ್ಪ ಅವ್ರು ಕರ್ದಾಗ ಹೋಗೋದು ಬರೋದು ಅವ್ರಿಗೆ ಸಹಕಾರ ಮಾಡ್ಕೊಂತ ಈ ಮಠಕ್ಕೆ ಗುಡಿ. ತುಂಬ ಸಂತೋಷ ಹುಲ್ಗಪ್ಪ ಅವರು. ಈಗ ನಾನು ಅಧ್ಯಕ್ಷನ ಮಾತಾಡಿಸ್ನ, ಅಧ್ಯಕ್ಷನ ಮಾತಾಡಿಸ್ನ ಬರ್ರಿ ಅಧ್ಯಕ್ಷ. ಸರ್ ರಾಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಶ್ರಮ ಹೇಗಿತ್ತು, ದೇವಸ್ಥಾನ ಇಷ್ಟು ಸೊಗಸಾಗಿ ಉತ್ತಮವಾದಂಥ ಒಂದು ಶಿಲ್ಪಕಲೆಯಿಂದ ಮಾಡಿದರೆ ಭಾಳ ಸಂತೋಷ ಆಯಿತು,
ನಿಮ್ಮ ಒಂದು ಯೂನಿಟಿನ ನೋಡಿ, ನಿಮ್ಮ ಒಂದು ಒಗ್ಗಟ್ಟನ್ನು ನೋಡಿ, ಸಾಕಷ್ಟು ಕಾರ್ಯಕ್ರಮಗಳು ನಿಮ್ಮಿಂದ ಆಗಲಿ. ನೀವು ಏನು ಮಾತಾಡ್ತೀರಾ ತಿಳಿಸಿ ಸರ್, ಗುಡಿ ಓಪನಿಂಗ್ ಬಗ್ಗೆ ತಿಳಿಸಿ. ಗುಡಿ ಓಪನಿಂಗ್ ಅಂತಂದ್ರೆ ಏನ್ರಿ, ಇದು ಮತ್ತೆ ಮಲ್ಲಿಂದ ಒಂದು ಇತ್ತು, ಅದು ಮತ್ತೆ ದೂರದಾಗಿದ್ದ ಅದನ್ನು ಮಾಡಕ್ ಆಗಿದ್ದಲ್ಲ. ಈಗ ಪರಾತ್ರ ಬಂದಾಗ ಅದನ್ನ ನಿರ್ವಹಣೆ ಮಾಡಿ ಓಪನ್ ಮಾಡಿದ್ದೀವಿ. ಮುಂದೆ ಅದನ್ನ ಹೆಂಗಂತ ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ. ಓಕೆ, ಒಳ್ಳೇದಾಗ್ಲಿ. ಮತ್ತೆ ಈ ಮೂಲಕ ನಿಮ್ಮ ಸಮಾಜಕ್ಕೆ ಏನಾದ್ರು ತಿಳಿಸ್ಬೇಕಂತಿದ್ದೀರಾ? ಈಗ ಸಣ್ಣದಾಗಿ ಕಾರ್ಯಕ್ರಮ ಮಾಡ್ಯಾರ ಅಂತ ಅಶೋಕ್ ಹೇಳಿದ್ರು. ಸೊ ಮುಂದೇನಾದ್ರೂ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕು, ಅದ್ರ ಬಗ್ಗೆ ಏನಾದ್ರು ತಿಳಿಸ್ತೀರಾ? ಮುಂದಿನ ಸಮುದಾಯ ಭವನ ಒಂದು ಉದ್ಘಾಟನೆ ಐತ್ರಿ, ಅದು 1.25 ಕೋಟಿ ರೂಪಾಯಿ ಎಸ್ಟಿಮೇಟ್. ಈಗಿನ ಶಾಸಕರು ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ, ಈಗ ಅವ್ರ ಮಾರ್ಗದಿಂದ ಮುಂದೆ ಹೋಗ್ತಾ ಇದ್ದು. ನಮ್ಮ ಸ್ವಂತ ರೊಕ್ಕದ ಏನಲ್ಲ ಇದು, ಎಲ್ಲ ಶಾಸಕರ ಅನುದಾನದಿಂದ ಬಂದ ಅಮೌಂಟ್ನೇ ನಾವು ಮಾಡ್ತಾ ಇದ್ದೀವಿ. ಓಕೆ, ತುಂಬಾ ಸಂತೋಷ. ದೇವಸ್ಥಾನದ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಸೊ ತುಂಬ ಒಂದು ಸಂತೋಷ ಆಯಿತು ಈ ಒಂದು ದೇವಸ್ಥಾನ ನಾನು ನೋಡಿ ಇವತ್ತು. ಸೊ ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ. ಅಮ್ಮ ಹೇಳಮ್ಮ, ನಿಮಗೇನು ಅನಿಸ್ತದೆ ಹೇಳ್ರಮ್ಮ, ಗುಡಿ ಓಪನಿಂಗ್ ಆಗಿರೋದ್ರ ಬಗ್ಗೆ ತಿಳಿಸಿ ಕೊಡಮ್ಮ. ಗುಡಿ ಓಪನಿಂಗ್ ಆಗಿರೋದು ದೊಡ್ಡ ಒಂದು ಕರ್ತವ್ಯ, ಅದು ಅದು ದೇವ್ರ ಮೈಮೆಯಿಂದ ಆಯ್ತದು. ಹೌದಮ್ಮ, ಬಹಳ ದೊಡ್ಡ ಮಟ್ಟಕ್ಕೆ ಮಾಡಿದಾರ. ಹೌದಮ್ಮ, ಆ ದೇವ್ರು ಇನ್ನ ಮೇಲೆ ನಮ್ಮ ಮೇಲೆ ಮಾಡಿದ್ರ ಮೇಲೆ ಎಲ್ಲರು ಆತನ ಶಕ್ತಿ ಅನುಗ್ರಹ ಇರಲಿ, ಎಲ್ಲಾರು ತನ್ನ ಸೇವೆ ಮಾಡಕ್ಕ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಂಡು ನಾನು ಎರಡು ಮಾತು ಹೇಳ. ಥ್ಯಾಂಕ್ಸ್ ಅಮ್ಮ, ತುಂಬ ಧನ್ಯವಾದಗಳು. ಅಕ್ಕ, ದೇವಸ್ಥಾನದ ಓಪನಿಂಗ್ ಆಗಿದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಇಷ್ಟು ಸುಂದರವಾದಂತಹ ದೇವಸ್ಥಾನ ನಿರ್ಮಾಣ ಆಗಿದೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಎಲ್ಲ ಆತ್ಮ ಬಂಧುಗಳಿಗೆ ಧನ್ಯವಾದಗಳು. ನಾವು ಮಡಿವಾಳ ಮಾಚಿಯನ್ ಗುಡಿ ಓಪನಿಂಗ್ ಮಾಡಿದ್ ಬಹಳ ಸಂತೋಷ ಆಗೈತಿ. ನಾವು ಹಿಂದುಳಿದ ವರ್ಗ ಅಂತೇಳಿ ನಮ್ಮನ್ನ ಗುರುತಿಸಿದ್ರು, ಆದ್ರೂ ನಾವು ಈ ಸಮಾಜದಲ್ಲಿ ಗುರುತಿಸ್ಕೋಬೇಕಂತಂದೇಳಿ ಮಹಿಳಾ ಸಮಾಜ ಅಂತ ಮಾಡಿದೀವಿ, ಮಡಿವಾಳ ಮಾಚಿಯನ್ ಸಂಘ ಅಂತ ಮಾಡಿದೀವಿ. ಅದರಲ್ಲಿದ್ದ ನಮಗಿನ್ನ ಇನ್ನ ಸವಲತ್ತುಗಳು ಬರಬೇಕು, ನಮ್ಮ ಮಕ್ಕಳಿಗೆಲ್ಲ ಎಜುಕೇಷನ್ಗೆ ಒಳ್ಳೇದಾಗಬೇಕಂತ ನಾನು ಇದರಲ್ಲಿದ್ದ ಕೇಳ್ಕೊಂತ. ತುಂಬಾ ಧನ್ಯವಾದ. ದೇವಸ್ಥಾನ ಮಾಡಿದ್ರೆ ಒಳ್ಳೇದಾಗಿತ್ತು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ನಮ್ಮ ಕುಲಗುರು ಕುಲಗುರು ಆಗಿರ್ತಕ್ಕಂಥ ಮಡಿವಾಳ ಮಾಚಿದೇವ ಮತ್ತು ನಮ್ಮ ಕುಲ ದೇವರು ಮತ್ತು ನಮ್ಮ ಗುರುಗಳು ಆಗಿರ್ತಕ್ಕಂಥ ಬಸವ ಮಾಚಿದೇವರಿಗೆ ಎಲ್ಲರೂ ಒಂದು ಸಲಿ ಜೈ ಅನ್ನುತ್ತಾ, ಶ್ರೀ ಮಡಿವಾಳ ಮಾಚಿದೇವ ಮಹಾರಾಜ್ಕೂ, ಶ್ರೀ ಬಸವದೇವ ಮಹಾರಾಜ್ಕೂ, ಅಗರಿ ಬೊಮ್ಮನಹಳ್ಳಿ ತಾಲೂಕಿನ ಎಲ್ಲ ಮಡಿವಾಳ ಸಮಾಜದ ಬಂಧು ಮಿತ್ರರಿಗೂ, ಬಂಧು ಬಳಗಕ್ಕೂ, ಅಗರಿ ಬೊಮ್ಮನಹಳ್ಳಿ ತಾಲೂಕು ಮಡಿವಾಳ ಯೂನಿಯನ್ ಕಮಿಟಿಯಿಂದ ಎಲ್ಲರಿಗೂ ಈ ದಿನಾಂಕ 4/2/2023 ಒಂದು ಶುಭಗಳಿಗೆ. ಏನಪ್ಪ ಅಂದರೆ, ಶ್ರೀ ಮಡಿವಾಳ ಮಾಚಿದೇವರ ಮರುಪ್ರತಿಷ್ಠಾಪನೆ ಮತ್ತು ನೂತನ ದೇವಸ್ಥಾನ. ಈ ಕಾರ್ಯಕ್ರಮ ಕೇವಲ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಕೆಲವೇ ಕೆಲವು ಸದಸ್ಯರುಗಳು ಸೇರಿಕೊಂಡು ಇವತ್ತು ಮಾಡಿದರೆ, ಕಾರಣಾಂತರದಿಂದ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ತಾಲೂಕಿನ ಜನತೆಗೂ ತಿಳಿಸಿ ಶುಭ ಕಾರ್ಯಗಳಿಗೂ ಆಹ್ವಾನ ನೀಡಲಾಗುವುದು. ಈ ನಮ್ಮ ಪರಿಶ್ರಮದ ಹಿಂದೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣನವರು, ಇವರ ಪ್ರತಿಫಲದಿಂದ ಇಂದು ದೇವಸ್ಥಾನ ಮರು ಪ್ರತಿಷ್ಠಾಪನೆಯಾಗಿದೆ. ತಾವುಗಳು ಎಲ್ಲರೂ ಅಯ್ಯಪ್ಪ ಮಡಿವಾಳ ಮಾಚಿದೇವರ ಮುಂದಿನ 48 ದಿನಗಳ ಕಾಲ ಪೂಜೆ ಇರುತ್ತದೆ. ಆ ಕಾರಣದಿಂದ ಪ್ರತಿಯೊಬ್ಬ ಮನೆಯ ಒಂದೊಂದು ಸದಸ್ಯರು 48 ದಿನಗಳ ಕಾಲ ಪೂಜೆಯನ್ನು ಸಲ್ಲಿಸಿ ಮುಂದಿನ ನಮ್ಮ ಮಡಿವಾಳ ಮಾಚಿದೇವರ ಕೃಪೆಗೆ ಪಾತ್ರರಾಗಕ್ಕೆ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ತಿದ್ದೇವೆ. ಮಡಿವಾಳ ಮಾಚಿದೇವ ಮಹಾರಾಜ್ಕು, ಬಸವ ಮಾಚಿದೇವ ಮಹಾರಾಜ್ಕು.